ನಮಸ್ಕಾರ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ನಮ್ಮ ಪಾಪ್ಯುಲರ್ ಕನ್ನಡ ಟಿವಿಯಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಎಷ್ಟು ದುಡಿದ್ರೂ ಒಮ್ಮೊಮ್ಮೆ ಏನಾಗ್ಬಿಡುತ್ತೆ, ಹಣ ಕೈಯಲ್ಲೇ ನಿಲ್ಲದಿಲ್ಲ, ಸಾಲಕ್ಕೆ ಗುರಿ ಆಗ್ಬಿಡ್ತೀವಿ, ಬಹಳಷ್ಟು ಸಾಲಕ್ಕೆ ಗುರಿ ಆಗ್ತೀವಿ. ಸಾಲ ತೀರಿಸಬೇಕು ಅಂತ ಅನ್ಕೊಂಡಿರ್ತೀವಿ, ಆದ್ರೆ ತೀರ್ಸಕ್ ಆಗ್ತಾ ಇರಲ್ಲ. ಅಷ್ಟು ಒಂದು ರೀತಿಯಾದಂತಹ ಮನಸ್ಸಿನಲ್ಲಿ ಕಿರಿಕಿರಿ ಆಗ್ಬಿಟ್ಟಿರುತ್ತೆ. ಮನೆ ಮುಂದೆ ಯಾವಾಗ ಸಾಲಗಾರರು ಬಂದು ನಿಂತ್ಕೊಂಡ್ಬಿಡ್ತಾರಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅಂತಹ ಸಮಯದಲ್ಲಿ ನಾವು ಸಾಲ ಬಾಧೆಯಿಂದ ಮುಕ್ತಿ ಪಡಿಬೇಕು, ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗ್ಬೇಕು, ಎಲ್ಲಾ ರೀತಿಯಲ್ಲೂ ನಾವು ಕೂಡ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಈ ಒಂದು ವಿಶಿಷ್ಟವಾದಂತಹ ಪರಿಹಾರ ಶಾಸ್ತ್ರದಲ್ಲೇ ಉಲ್ಲೇಖವಾಗಿದೆ. ಈ ಒಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಪರಿಹಾರವಾಗಿದೆ. ಉಪ್ಪು ಅಂದ ತಕ್ಷಣ ಕಲ್ಲುಪ್ಪು ಅಂತ ತಿಳ್ಕೊಂಡ್ಬಿಡ್ಬೇಡಿ. ಅಂದ್ರೆ ನಾವೆಲ್ಲ ಈಗಾಗಲೇ ಉಪ್ಪಿನಿಂದ ಬಹಳಷ್ಟು ಪರಿಹಾರಗಳನ್ನು ಹೇಳಿದೀವಿ. ಕಲ್ಲುಪ್ಪು ಅಂತ ತಿಳ್ಕೊಬೇಡಿ. ಉಪ್ಪು ಅಂದ್ರೆ ಹಿಮಾಲಯನ್ ಸಾಲ್ಟ್ ಅಂತ ಸಿಗುತ್ತೆ, ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಹಿಮಾಲಯನ್ ಸಾಲ್ಟ್ ಅಂತ ಹೇಳಿದ್ರೆ ಅದು ಗುಲಾಬಿ ಬಣ್ಣದ ಉಪ್ಪಾಗಿರುತ್ತೆ. ಇದು ಕೂಡ ಕಲ್ಲುಪ್ಪು ತರನೇ ಇರುತ್ತೆ, ಆದ್ರೆ ಗುಲಾಬಿ ಬಣ್ಣದ್ದಾಗಿರುತ್ತೆ. ಆ ಒಂದು ಗುಲಾಬಿ ಬಣ್ಣದ ಹಿಮಾಲಯನ್ ಸಾಲ್ಟ್ ಅನ್ನ ಮನೆಗೆ ತೆಗೆದುಕೊಂಡು ಬನ್ನಿ. ದಿನಾಲು ಮನೆ ಒರೆಸಬೇಕಾದ್ರೆ ಈ ಒಂದು ಹಿಮಾಲಯನ್ ಸಾಲ್ಟ್ ಅನ್ನ ಒಂದು ಚಮಚದಷ್ಟು ಆ ಒಂದು ಒರೆಸುವ ನೀರಿನಲ್ಲಿ ಹಾಕ್ಬಿಟ್ಟು ಮನೆನ ಒರೆಸಿದ್ರೆ ಏನಾಗುತ್ತೆ, ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಈ ಒಂದು ಒರೆಸುವ ನೀರಿನಲ್ಲೇ ಹೊರಟೋಗ್ಬಿಡುತ್ತೆ. ಅಂದ್ರೆ ಸ್ವಚ್ಛವಾಗಿ ಮನೇನ ಒರೆಸ್ತಿರಲ್ಲ, ಆ ಒಂದು ಒರೆಸುವ ನೀರಲ್ಲಿ ಈ ಹಿಮಾಲಯನ್ ಸಾಲ್ಟ್, ಪಿಂಕ್ ಬಣ್ಣದ ಹಿಮಾಲಯನ್ ಸಾಲ್ಟ್ ಅನ್ನ ಹಾಕಿ ಮನೇನ ಒರೆಸ್ಬೇಕು. ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾವಾಗ್ಲೂ ಅಷ್ಟೇ ಸಾಲನ ನೀವು ತೀರಿಸಬೇಕಾದ್ರೆ ಮಂಗಳವಾರದ ದಿನ ತೀರಿಸ್ಬೇಕು. ಕೆಲವೊಬ್ರು ಹೇಳ್ತಾರೆ ಮಂಗಳವಾರದ ದಿನ ಮನೆಯಿಂದ ಹಣ ಹೊರಗಡೆ ಕೊಡಬಾರದು ಅಂತ ಹೇಳ್ತಾರೆ. ಆದ್ರೆ ಸಾಲ ಇಸ್ಕೊಂಡಿರ್ತಿರಲ್ಲ, ಅದನ್ನ ತೀರಿಸುವಂತ ಹಣ ಮಂಗಳವಾರ ಕೊಟ್ರೆ ನೀವು ಪುನಃ ಮತ್ತೆ ಸಾಲಕ್ಕೆ ಗುರಿ ಆಗಲ್ಲ, ಆ ಸಾಲ ತುಂಬಾ ಬೇಗ ಅದು ತೀರ್ ಹೋಗ್ಬಿಡುತ್ತೆ. ಹಾಗಾಗಿ ಮಂಗಳವಾರದ ದಿನ ಸಾಲ ತೀರಿಸಲು ಬಹಳ ಉಪಯುಕ್ತವಾದಂತಹ ದಿನ ಆಗಿರುತ್ತೆ. ಈ ಒಂದು ಮಂಗಳವಾರದ ದಿನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸಾಲ ತೀರಿಸಬೇಕಾದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಉಪ್ಪನ್ನ ಇದೆ ಹಿಮಾಲಯನ್ ಸಾಲ್ಟ್ ಅನ್ನ ನೀವೇನ್ ಮಾಡ್ಬೇಕು, ಒಂದು ಪೇಪರ್ನಲ್ಲಿ ಆ ಒಂದು ಹಿಮಾಲಯನ್ ಸಾಲ್ಟ್ ಅನ್ನ ಹಾಕ್ಬಿಟ್ಟು ಆ ಪೇಪರ್ ಅನ್ನ ಒಂದು ಪೊಟ್ಟಣನ್ ಕಟ್ಬಿಟ್ಟು ನೀವು ಅದನ್ನ ನಿಮ್ಮ ಜೋಬ್ನಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ವ್ಯಾಪಾರ ಕೇಂದ್ರಗಳಿಗೆ ಹೋಗಿ. ಅಂತಹ ಸಮಯದಲ್ಲಿ ನೀವು ಅನ್ಕೊಳ್ಳಿ, ನಾನು ಸಾಲ ತೀರಿಸ್ಬೇಕು ಇವತ್ತು ನಾನು ಎಷ್ಟಾದ್ರೂ ಒಂದ್ ಸ್ವಲ್ಪ ಕಂತಾದ್ರೂ ಕಟ್ಬೇಕು ಒಂದ್ ಸ್ವಲ್ಪ ಅಂತ ಮನ್ಸಲ್ಲಿ ಅನ್ಕೊಂಡ್ಬಿಟ್ಟು ಹೋಗಿ. ನಿಮಗೆ ಆ ಒಂದು ಸಾಲ ತೀರಿಸೋ ಅಷ್ಟು ಹಣನೂ ಹೊಂದಿಕೆ ಆಗುತ್ತೆ, ಮತ್ತೆ ಅದಕ್ಕಿಂತ ಜಾಸ್ತಿ ಲಾಭಾಂಶ ಕೂಡ ನಿಮಗೆ ಬರುತ್ತೆ. ಮತ್ತೆ ದಿನಾಲು ಏನ್ ಮಾಡ್ಬೇಕು ಮನೆಯಲ್ಲಿ ಅಂದ್ರೆ, ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಬೀರು ಇಟ್ಟಿರಿ. ಆ ಬೀರುವಿನ ಕೆಳಗಡೆ, ನೈಋತ್ಯ ಮೂಲೆಯಲ್ಲಿ ಇಟ್ಟಿದ್ರು ಪರವಾಗಿಲ್ಲ, ಅಂದ್ರೆ ಬೇರೆ ಕಡೆ ಇಟ್ಟಿದ್ರು ಪರವಾಗಿಲ್ಲ, ಬೀರುವಿನ ಕೆಳಗಡೆ ಏನ್ ಮಾಡ್ಬೇಕು, ಶುಕ್ರವಾರ ಅಥವಾ ಮಂಗಳವಾರದ ದಿನ ಒಂದು ಗಾಜಿನ ಬಟ್ಟಲಲ್ಲಿ ಇದೇ ಹಿಮಾಲಯನ್ ಸಾಲ್ಟ್ ಅನ್ನ ಇಟ್ಬಿಟ್ಟು ಕೆಳಗಡೆ 5 ಲವಂಗಗಳನ್ನ ಇಟ್ಬಿಟ್ಟು ಅದನ್ನ ನಿಮ್ಮ ಬೀರುವಿನ ಕೆಳಗಡೆ ಇಟ್ಬಿಡ್ಬೇಕು, ಯಾರಿಗೂ ಕಾಣಿಸ್ಬಾರ್ದು. ಈ ರೀತಿ ಇಟ್ಬಿಟ್ಟು ವಾರಕ್ಕೊಮ್ಮೆ ಚೇಂಜ್ ಮಾಡ್ತಾ ಬನ್ನಿ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಹಾಲಕ್ಷ್ಮಿ ಸ್ಥಿರವಾಗಿ ಆ ಒಂದು ಬೀರುವಿನಲ್ಲಿ ನಿಲ್ತಾಳೆ. ಅಂದ್ರೆ ನಿಮ್ಮ ಹಣ ಆ ಒಂದು ಬೀರುವಿನಲ್ಲಿ ಸದಾ ಕಾಲ ನಿಲ್ಲುತ್ತೆ, ಈ ಕೈಯಿಂದ ಬಂದು ಈ ಕೈಯಿಂದ ಹೊರಟೋಗಲ್ಲ, ಫ್ಲೋಟಿಂಗ್ ಕ್ಯಾಶ್ ಆಗಲ್ಲ ಅದು, ಅಂದ್ರೆ ಹರಿದಾಡ್ಕೊಂಡು ಹೋಗ್ಬಿಡೋದಿಲ್ಲ, ಅದು ಯಾವಾಗ್ಲೂ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನಿಲ್ಲುವಂತಾಗುತ್ತೆ. ಈ ಒಂದು ವಿಶೇಷವಾದಂತಹ ಒಂದು ಪರಿಹಾರನ ನೀವು ಕೂಡ ಮಾಡ್ಕೊಂಡ್ಬಿಟ್ಟು ನಿಮ್ಮ ಜೀವನದಲ್ಲೂ ನೀವು ಅಭಿವೃದ್ಧಿಯನ್ನು ಕಾಣಿ. ಓಂ ಶ್ರೀ ದುರ್ಗಾ ಭವಾನಿ ಜ್ಯೋತಿಷ್ಯ ಫಲಂ. ವಂಶ ಪಾರಂಪರೆ ಜ್ಯೋತಿಷ್ಯರು ಪಂಡಿತ್ ಈಶ್ವರ್ ಭಟ್. ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಉಚಿತ ಭವಿಷ್ಯ, ಖಚಿತ ಪರಿಹಾರ, ಶತಸಿದ್ಧ. ದೇವರ ಶಕ್ತಿ ಎಷ್ಟು ಸತ್ಯವೋ ದುಷ್ಟಶಕ್ತಿ ಅಷ್ಟೇ ಸತ್ಯ. ನಿಮ್ಮ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ದೈವಶಕ್ತಿ ಆಧಾರವಾಗಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಗುರುಜಿಯವರು ಆದಿಶಕ್ತಿ ದುರ್ಗಾ ಭವಾನಿ ದೇವಿಯ ಆರಾಧನೆಯಿಂದ ನಿಮ್ಮ ಎಲ್ಲ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಉಚಿತ ಭವಿಷ್ಯ, ಖಚಿತ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇವರ ಫೋನ್ ನಂಬರ್ 9 8 4 5 2 5 6 6 5 9. ಇನ್ನು ಈ ರೀತಿಯಾದಂತಹ 10 ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ
ನಮ್ಮ ಪಾಪ್ಯುಲರ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.